ಎಲ್ಲರಿಗೂ ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಒಂದು ಮನೆಯಲ್ಲಿ ಒಂದು ಒಳ್ಳೆ ಕ್ರೀಮ್ನ ತಯಾರು ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ಇದನ್ನು ನಾವು ನೈಟ್ ಕ್ರೀಮಾಗೂ ಯೂಸ್ ಮಾಡಬಹುದು ಡೇ ಕ್ರೀಮಾಗೂ ಯೂಸ್ ಮಾಡಬಹುದು ಅದಕ್ಕೂ ಮುಂಚೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ಕ್ರೀಮ್ ಮಾಡೋದಕ್ಕೆ ನಾನು ಇಲ್ಲಿ ಅಕ್ಕಿ ತಗೊಂಡಿದ್ದೀನಿ ಅಕ್ಕಿ ಬಂದು ನಾನು ತೊಳೆದುಬಿಟ್ಟು ಒಂದೆರಡು ಸತಿ ತೊಳೆದು ನೆನೆಸಿಟ್ಟಿದ್ದೆ ರಾತ್ರಿ ನೆನೆಸಿಟ್ಟು ಇವಾಗ ಮಾಡ್ತಾ ಇದ್ದೀನಿ ರಾತ್ರಿ ನೆನೆಸಿಟ್ಟಿರೋ ಅಕ್ಕಿ ಇದು ನೋಡಿ ನೀರು ಕಲರ್ ಹೆಂಗೆ ಚೇಂಜ್ ಆಗಿದೆ ಆ ನೀರನ್ನು ಸಹ ತುಂಬಾ ಯೂಸ್ ಇದೆ ನೀರನ್ನು ಸಹ ನಾವು ತಲೆ ಕೂದಲಿಗೆ ಯೂಸ್ ಮಾಡಬಹುದು ಹಾಗೆ ಫೇಸ್ಗೂ ಸಹ ಹಾಗೆ ಹಚ್ಚಿಕೊಂಡ್ರೂ ಸಹ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ನಮಗೆ ಫೇಸಲ್ಲಿ ಈ ನೆನೆಸಿಟ್ಟಿರೋ ಅಂತ ಅಕ್ಕಿನ ನಾನಿಲ್ಲಿ ಬೇಯಿಸ್ಕೋತಾ ಇದ್ದೀನಿ ಚೆನ್ನಾಗಿ ನುಣ್ಣಗೆ ಬೇಯಿಸ್ಕೋಬೇಕು ಇದನ್ನು ನಾನಿಲ್ಲಿ ಇನ್ನೂ ಒಂದೆರಡು ಕಪ್ ನೀರು ಆ್ಯಡ್ ಮಾಡಿ ಬೇಯಿಸ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಅಕ್ಕಿನಲ್ಲಿ ತುಂಬಾ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಇದು ನಮ್ಮ ಸ್ಕಿನ್ ಸೆಲ್ಸ್ನ ಗ್ರೋ ಮಾಡುತ್ತೆ ಹಾಗೆ ಏಜಿಂಗ್ ಅಂದರೆ ವಯಸ್ಸಾದಂಗೆ ಕಾಣಿಸೋ ಅದನ್ನು ಕಡಿಮೆ ಮಾಡುತ್ತೆ ವಿಟಮಿನ್ ಬಿ ಇದರಲ್ಲಿ ಜಾಸ್ತಿ ಇದೆ ಹಾಗೆ ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಸಹ ಇದೆ ಅವೇನು ಮಾಡುತ್ತಪ್ಪ ಅಂದರೆ ನಮ್ಮ ಸುಕ್ಕ ಸುಕ್ಕಾಗಿರುತ್ತಲ್ಲ ಚರ್ಮ ಅದೆಲ್ಲ ಕಡಿಮೆ ಆಗೋ ಥರ ಮಾಡುತ್ತೆ ಹಾಗೆ ಫೈನ್ ಲೈನ್ಸ್ ಏನು ಬಂದಿರುತ್ತೆ ಅವೆಲ್ಲ ಕಡಿಮೆ ಆಗುತ್ತೆ ಫೇಸ್ ವಾಟರ್ನ ಯೂಸ್ ಮಾಡ್ಬೋದು ಫೇಸ್ಗೆ ಇಲ್ಲಾಂದರೆ ಈ ರೀತಿ ಕ್ರೀಮ್ನೂ ಸಹ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನ ಮಾಯಿಶ್ಚರೈಸ್ ಆಗಿ ಇರೋ ಥರ ನೋಡ್ಕೊಳ್ಳುತ್ತೆ ಹಾಗೆ ಯಾವುದೇ ಸ್ಕಿನ್ ಡಿಸೀಸಸ್ ಇದ್ರೂ ಇದರಿಂದ ನಾವು ಸಾಲ್ವ್ ಮಾಡ್ಕೋಬಹುದು ನೋಡಿ ಹೀಗೆ ಚೆನ್ನಾಗಿ ಬೇಯಿಸ್ಕೋಬೇಕು ಎರಡು ಗ್ಲಾಸ್ ನೀರು ಜಾಸ್ತಿ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ನೋಡಿ ಹೀಗೆ ನುಣ್ಣಗೆ ಬೆಂದೋಗುತ್ತೆ ಸೊ ಇಷ್ಟು ಸಾಕು ನಾನು ಇವಾಗ ಗ್ಯಾಸ್ ಆಫ್ ಮಾಡ್ಕೋತೀನಿ ಈ ರೀತಿ ನಾನೊಂದು ಸ್ಟ್ರೈನರ್ ತೊಗೊಂಡಿದ್ದೀನಿ ಈ ಸ್ಟ್ರೈನರಲ್ಲಿ ಸ್ವಲ್ಪ ಸ್ವಲ್ಪನೇ ಆ ಬೇಯಿಸಿರೋ ಅನ್ನನ ಹಾಕ್ಕೊಂಡು ಈ ರೀತಿ ಪ್ರೆಸ್ ಮಾಡ್ತೀನಿ ಆವಾಗ ಕೆಳಗಡೆ ಬೌಲಲ್ಲಿ ಒಂಥರ ಕ್ರೀಮ್ ಥರ ಬೀಳತ್ತೆ ಎಲ್ಲದನ್ನು ಇದೇ ರೀತಿ ಮಾಡ್ಕೋಬೇಕು ನೋಡಿ ಹೀಗೆ ನಾನೆಲ್ಲ ರೈಸ್ನೂ ಇದೇ ಅದೇ ರೀತಿ ಮಾಡಿದೆ ನೋಡಿ ಹೀಗೆ ಎಷ್ಟು ಕ್ಲೀ ಚೆನ್ನಾಗಿ ಬಂದಿದೆ ನೋಡಿ ನೀವು ಬೇಕಾದರೆ ಬರೀ ಇದನ್ನೇ ಸಹ ಯೂಸ್ ಮಾಡ್ಬೋದು ಇದನ್ನೇ ಫೇಸ್ಗೆ ಅಪ್ಲೈ ಮಾಡ್ಬೋದು ಇದಕ್ಕೆ ಇನ್ನೂ ಒಳ್ಳೆಯ ರಿಸಲ್ಟ್ ಬೇಕು ಅಂತಂದರೆ ಇದಕ್ಕಿನ್ನೂ ಬೇರೆ ಐಟಮ್ಸ್ನ ಆ್ಯಡ್ ಮಾಡಬೇಕಾಗತ್ತೆ ನಾನು ಆ್ಯಡ್ ಮಾಡ್ತಾ ಇರೋ ಫಸ್ಟ್ ಐಟಮ್ ಬಂದು ವಿಟಮಿನ್ ಇ ಕ್ಯಾಪ್ಸುಲು ಎರಡು ಕ್ಯಾಪ್ಸುಲ್ ತೊಗೊಂಡಿದ್ದೀನಿ ಎರಡನ್ನು ಫುಲ್ಲಾಗಿ ಹಾಕೋತೀನಿ ಇದಕ್ಕೆ ಎರಡನ್ನು ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಆಲೋವೆರಾ ಜೆಲ್ನ ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡೋಣ ಚೆನ್ನಾಗಿ ಈ ಎರಡನ್ನೂ ಹಾಕಿಬಿಟ್ಟು ಕ್ರೀಮು ರೆಡಿಯಾಗಿದೆ ಈ ಕ್ರೀಮ್ನ ನಾವು ನೈಟು ಸಹ ಬಳಸ್ಕೋಬೋದು ಡೇ ಕ್ರೀಮಾಗೂ ಸಹ ಯೂಸ್ ಮಾಡ್ಬೋದು ನೋಡಿ ಇದನ್ನು ನಾವು ಅಪ್ಲೈ ಮಾಡಿದಾಗ ಸ್ವಲ್ಪ ಹೊತ್ತು ಒಣಗಿದ ಮೇಲೆ ಅದು ಒಂಥರ ಟೈಟ್ ಅನಿಸುತ್ತೆ ಸ್ಕಿನ್ನು ಟೈಟ್ ಆದಾಗ ಅನಿಸುತ್ತೆ ಸೊ ನೀವು ಬೇಕಂದರೆ ಒಂದು ಹಾಫ್ ಆನ್ ಅವರ್ ಇಟ್ಕೊಂಡು ವಾಶ್ ಮಾಡಬಹುದು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇವಾಗ ನಾನು ಈ ಕ್ರೀಮ್ನ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೋತೀನಿ ಈ ಕ್ರೀಮ್ನ ನಾವು 7 to 10 ಡೇಸ್ವರೆಗೆ ಈ ಫ್ರಿಜ್ಜಲ್ಲಿಟ್ಟು ಯೂಸ್ ಮಾಡ್ಕೋಬಹುದು ಈ ಕ್ರೀಮ್ನ ಬಳಸೋದ್ರಿಂದ ನಮ್ಮ ಚರ್ಮ ವೈಟ್ ಆಗುತ್ತೆ ಹಾಗೆ ಫೈನ್ ಲೈನ್ಸು ರಿಂಕಲ್ಸ್ ಎಲ್ಲ ರಿಮೂವ್ ಆಗುತ್ತೆ ಡಾರ್ಕ್ ಸ್ಪಾಟ್ಸ್ ಏನಾದರೂ ಪಿಂಪಲ್ ಮಾರ್ಕ್ಸ್ ಏನಾದರೂ ಇದೆ ಅದು ಹೋಗುತ್ತೆ ಹಾಗೆ ನಮ್ಮ ಸ್ಕಿನ್ನು ಸಾಫ್ಟ್ ಮಾಡುತ್ತೆ ಸಾಫ್ಟ್ ಆಗುತ್ತೆ ನಮ್ಮ ಸ್ಕಿನ್ನು
ಪಿಂಪಲ್ ಮಾರ್ಕ್ಸ್ ಇದೆ, ನನಗೆ ಹೋಗ್ತಾ ಇಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಂಡಿರೋರು ಇರ್ತಾರೆ, ಅಂಥವರು ಖಂಡಿತ ಈ ಕ್ರೀಮ್ನ ಟ್ರೈ ಮಾಡಿ ನೋಡಿ. ಒಂದು ಸರ್ತಿ ಟ್ರೈ ಮಾಡಿ ದಿನಕ್ಕೆ ಎರಡು ಸರ್ತಿ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಗೆ ಟೈಟ್ ಅನಿಸಿದ್ರೆ ಒಂದು ಹಾಫ್ ಆನ್ ಅವರ್ ಇಟ್ಕೊಂಡು ವಾಶ್ ಮಾಡಿಬಿಡಿ. ಒಂದು ದಿನಕ್ಕೆ ಎರಡು ಸರ್ತಿ ಅಪ್ಲೈ ಮಾಡಿ ನೋಡಿ, ಒಂದು ವಾರದಲ್ಲಿ ನಿಮಗೆ ರಿಸಲ್ಟ್ ಏನು ಅನ್ನೋದು ಗೊತ್ತಾಗತ್ತೆ. ಸೊ ಈ ಒಂದು ಒಳ್ಳೆ ಕ್ರೀಮ್ ಅಂತಲೇ ನಾನು ಹೇಳ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ.